ಫಸ್ಟ್ ಆಫ್ ನೋಡಿದಾಗ ನಾನು ಬಂದೆ ಒಳಗಡೆ, ಫುಲ್ ಜನ ರಶ್ ಇದ್ದರು. ಹೋಗ್ತಾ ಸೊ ನನಗೇನು ಅನ್ನಿಸ್ತು ಅಂದರೆ, ಸ್ಟಾರ್ಟಿಂಗಲ್ಲಿ ಉಪ್ಪಿ ಸರ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಮೂವಿ ಯಾವ ಥರ ಇದೆ ಅಂತ ನಾನು ಲಾಸ್ಟಲ್ಲೇ ಹೇಳ್ತೀನಿ. ಏನಕ್ಕೆ ಅಂದರೆ, ಫಸ್ಟ್ ಆಫಲ್ಲಿ ನನಗಿಷ್ಟ ಆಗಿದ್ದು ಸುದೀಪ್ ಸರ್ ಎಂಟ್ರಿ ಇಷ್ಟ ಆಯಿತು. ಲೈಟಾಗಿ ತಾಯಿ ಸೆಂಟಿಮೆಂಟ್ ಕೊಟ್ಟರು, ಎಲ್ಲೋ KGF ಫೀಲ್ ಬಂತು. ಬಟ್ ನಿಜ ಹೇಳಬೇಕು ಅಂದರೆ, ಸೆಕೆಂಡ್ ಆಫ್ ನೋಡಿದ್ಮೇಲೆ ಮಾತಾಡ್ತೀನಿ. ಇವಾಗ ಚೆನ್ನಾಗಿದೆ ಅಂದ್ಬಿಟ್ಟು ಸೆಕೆಂಡ್ ಆಫ್ ಚೆನ್ನಾಗಿಲ್ಲ ಅಂದರೆ, ಸೊ ಓಪನ್ ರಿವ್ಯೂ ಯಾರು ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಎಲ್ಲ ಹೇಳ್ತಾ ಇದ್ದಾರೆ. ನನಗೆ ಅನಿಸಿದ್ದು ನಾನು ಹೇಳ್ತೀನಿ, ಸಾರಿ ನಾನೇ ಕೇಳ್ತೀನಿ, ಏನಕ್ಕೆ ಅಂದರೆ ನಾನೇ ಮಾತಾಡ್ತಿರೋದು. ಸೊ ಮೂವಿ ಚೆನ್ನಾಗಿದೆ ಅಂತ ಮನಸ್ಸಿಂದ ಹೇಳೋಕ್ಕೆ ನಾನು ಸೆಕೆಂಡ್ ಆಫು ಕಾಯ್ತಾ ಇದ್ದೀನಿ. ಫಸ್ಟ್ ಆಫ್ ಇಷ್ಟ ಆಯಿತು ಗುರು, ಫಸ್ಟ್ ಆಫ್ ಇಷ್ಟ ಆಯಿತು. ತೆಗ್ದಿದ್ದಾರೆ ಚಂದ್ರು ಅವರು, ಖುಷಿ ಆಯಿತು. ಅವ್ರ ಧೈರ್ಯಕ್ಕೆ ಮೆಚ್ಕೊತೀನಿ. ಇನ್ಸ್ಪಿರೇಷನ್ ಅಂತ ಹೇಳಿ ಹೇಳಿದ್ದಾರೆ KGF ಅಂತ. ಸೊ KGF ಥರ ನೆಕ್ಸ್ಟ್ ಯಾರು ಮಾಡ್ತಾರೋ ಐ ಆಮ್ ವೈಟಿಂಗ್ ಆ್ಯಕ್ಚುಲಿ. ಸೊ KGF ಥರ ಬರಲ್ಲ ಹೇಳ್ತೀನಿ ಇವಾಗಲೇ, ಇಲ್ಲಿ ಯಾರೇ ಏನೇ ಅಂದ್ಕೊಂಡ್ರು KGF ಥರ ಬರಲ್ಲ. ಬಟ್ ಅದಕ್ಕಿಂತ ಚೆನ್ನಾಗೂ ಇರ್ಬೋದು, ಕಮ್ಮಿನೂ ಇರ್ಬೋದು, ಬಟ್ KGF ಥರ ಬರಲ್ಲ. ನೀವೇ ನೋಡಿರ್ತೀರಾ ಸ್ಕ್ರೀನ್ ಮೇಲೆ ಯಾವ ಥರ ಇರುತ್ತೆ ಅಂತ. ಬಟ್ ಕಂಪೇರ್ ಮಾಡಬೇಕು ಅಂದರೆ ಕನ್ನಡ ಸಿನಿಮಾ ಆರ್ ಚಂದ್ರ ಅವ್ರು ಧೈರ್ಯ ಮಾಡಿ ಸೂಪರಾಗಿ ಮಾಡಿದ್ದಾರೆ. ಅಷ್ಟು ಕೋಟಿ ಬಜೆಟ್ ಹಾಕ್ಬಿಟ್ಟು ಅಷ್ಟು ಜನನ ಇಟ್ಕೊಂಬಿಟ್ಟು ಆ್ಯಕ್ಟ್ ಮಾಡಿಸ್ಬೇಕು ಅಂದರೆ ಅದಕ್ಕೊಂದು ಮೆಚ್ಕೊಬೇಕು. ಸಾಥ್ ಕೊಟ್ಟಿರೋದು ಸುದೀಪಣ್ಣ, ಶಿವಣ್ಣ, ಇವರಿಲ್ಲ ಅಂದರೆ ಚಂದ್ರು ಅವ್ರು ಆಗ್ತಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಓಪನಾಗೆ ಹೇಳ್ತೀನಿ. ಏನಕ್ಕೆ ಅಂದರೆ ಶಿವಣ್ಣ ಎನರ್ಜಿ, ಸುದೀಪ್ ಸರು ಏನೇ ಇತ್ತು ಅಂದರೂ ಪ್ಯಾನ್ ಇಂಡಿಯಾ ಹೋಗಿ ಇವಾಗ ಬೇರೆ ಕಡೆ ಮಾತಾಡಬೇಕು ಅಂದ್ರೂ ಮೊನ್ನೆ ಒಂದು ಮಾತು ಹೇಳಿದ್ರು ಚಂದ್ರು ಅವರು, ಇಲ್ಲ ಇವರಿದ್ರೇ ನಮಗೆ ಧೈರ್ಯ, ಇವರಿಂದನೇ ನಾನು ಎಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು. ಸುದೀಪ್ ಸರ್ ಒಂದೇ ಹೇಳಿದ್ದು ಹಿಂದಿಯವ್ರಿಗೆ, ಫಸ್ಟ್ ಕನ್ನಡ ಕಲೀರಿ ಆಮೇಲೆ ಎಲ್ಲ ತಿಳ್ಕೊಳ್ಳಿ ಅಂತ. ಸೊ ಅಲ್ಲಿ ಅರ್ಥ ಮಾಡ್ಕೊಬೇಕು ಸುದೀಪ್ ಸರ್ ಏನಕ್ಕೆ ಇರ್ತಾರೆ ಅಂತ. ಧೈರ್ಯ ತುಂಬಕ್ಕೆ, ಜೊತೇಲಿ ನಿಂತ್ಕೊಳ್ಳೋಕ್ಕೆ, ಸ್ನೇಹ ಜೀವಿ ಅಂದರೂ ತಪ್ಪಾಗಲ್ಲ ಗುರು. ಆ ಟೈಮಲ್ಲಿ ವಿಷ್ಣುವರ್ಧನ್ ಸರ್ ಇದ್ದರು, ಇವಾಗ ಆ ಜಾಗದಲ್ಲಿ ಸುದೀಪಣ್ಣ ಬಂದರು. ಮೂವಿ ಬಗ್ಗೆ ಹೇಳ್ತೀನಿ, ಮೂವಿ ಚೆನ್ನಾಗಿದೆ ಫಸ್ಟ್ ಹಾಫು. ಸೆಕೆಂಡ್ ಹಾಫ್ ಓಪನಾಗಿ ಹೇಳ್ತೀನಿ, ಯಾರೇನು ಅಂದ್ಕೊಂಡ್ರು ಪರವಾಗಿಲ್ಲ ಗುರು, ಫ್ಯಾಕ್ಟ್ ಇರೋದನ್ನೇ ಹೇಳ್ತೀನಿ. ಏನಕ್ಕಂದರೆ ನಮ್ಮ ಕನ್ನಡ ಸಿನಿಮಾ, ಇನ್ನೇನು ಹೇಳೋಣ, ನೆಕ್ಸ್ಟ್ ನೋಡೋಣ ಆಮೇಲೆ ಸಿಗೋಣ. ಸೊ ಥ್ಯಾಂಕ್ ಯು, ನೀವು ಸಪೋರ್ಟ್ ಮಾಡಬೇಕು ನಮ್ಮ ಕನ್ನಡ ಸಿನಿಮಾನ. ಬ್ರೋ ಆ್ಯಕ್ಚುಲಿ ಮಾಸ್ಕ್ ಸುಮ್ಮನೆ ಹಾಕೋ ಮುಂದೆ ನಾನು ಅಲ್ಲ ಬ್ರೋ, ಏನು ಹೇಳಿ ಬ್ರೋ ಮಾಸ್ಕ್ ತೆಗೆದ್ಮೇಲೆ ಧೈರ್ಯ. ಅಣ್ಣ ಪಾರ್ಟ್ ಟು ನನ್ಗೆ ಗೊತ್ತಿಲ್ಲ ಅಣ್ಣ, ಆರ್ ಚಂದ್ರ ಅವ್ರು ಇನ್ನು ಯಾವ ಥರ ತೆಗಿತಾರೆ ಅಂತ. ಸೊ ಪಾರ್ಟ್ ಟು ಅನ್ನೋಲ್ಲಿ ಏನೋ ಧೈರ್ಯ ಮಾಡಿಬಿಟ್ಟಿದ್ದಾರೆ, ಮೆಚ್ಕೊತೀನಿ. ಫಸ್ಟ್ ಆಫ್ ನೀವು ಎಂಜಾಯ್ ಮಾಡಿದ್ರೆ ಹಾಗಾದ್ರೆ? ಫಸ್ಟ್ ಆಫ್ ಎಂಜಾಯ್ ಮಾಡಿದೆ ಅಣ್ಣ, ಎಂಜಾಯ್ ಮಾಡಿದ್ದೀನಿ. ಸೆಕೆಂಡ್ ಹಾಫು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕಡೆ ರೂಮರ್ಸ್ ಹಬ್ಬಿಸ್ತಾ ಇದ್ದಾರೆ ಅಪ್ಪು ಸರ್ ಬರ್ತಾರೆ ಅಂತ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಗುರು ನಾನು ಏನು ಹೇಳಿದೆ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ನನ್ನ ಕಣ್ಣಲ್ಲಿ ನೀರು ಬಂತು ದೇವ್ರಾಣೆಗೂ. ಅಪ್ಪು ಸರ್ ಸೀನ್ ಬಂದ್ಮೇಲೆ ಕೂಗ್ತಾ ಇದ್ದೀನಿ, ಏನೋ ಗೊತ್ತಿಲ್ಲ ಗುರು, ಅವ್ರನ್ನ ನೋಡಿದ್ರೆ ಒಂಥರ ಎನರ್ಜಿ, ಒಂಥರ ಪಾಸಿಟಿವ್. ನಿಜ ಹೇಳ್ತೀನಿ ಆರ್ ಚಂದ್ರ ಸರ್, ನೀವು ಮೂವಿ ಎಲ್ಲಿ ಗೆಲ್ತೀರೋ ಇಲ್ಲೋ, ಅಪ್ಪು ಸರ್ ನಾ ತೋರಿಸಿದ್ರಿ ಗೊತ್ತಾ, 48 seconds 50 seconds ಏನೋ ತೋರಿಸಿದ್ದೀರಾ, ಅಲ್ಲೇ ಗೆದ್ಬಿಟ್ರಿ ನೀವು. ನಿಮ್ಗೆ ರೆಸ್ಪಾನ್ಸ್ ಯಾವ ಥರ ಬರುತ್ತೆ ಯಾವ ಥರ ಇಲ್ಲ ಅಂತ ನಮ್ಮ ಜನತೆ ಹೇಳ್ತಾರೆ, ನಮ್ಮ ಪಬ್ಲಿಕ್ ಹೇಳ್ತಾರೆ. ನಮ್ಮ ಪಬ್ಲಿಕ್ಕಿಂದನೇ ನಾವು ನೀವು ಎಲ್ಲ, ಅವರಿಲ್ಲ ಅಂದರೆ ಏನೂ ಇಲ್ಲ. ಸೊ ಹ್ಯಾಪಿ ಬರ್ತ್ಡೇ ಅಪ್ಪು ಸರ್, ಹುಟ್ಟುಹಬ್ಬದ ಶುಭಾಶಯಗಳು. ಸೊ ನಮ್ಮ ದೇವರು ಅಪ್ಪು ಸರ್, ಅವ್ರ ಬಗ್ಗೆ ಮಾತಾಡಿದ್ರೆ ಎನರ್ಜಿ ಉಕ್ಕಿ ಬರುತ್ತೆ ಗುರು, ನಿಜ ಹೇಳ್ತಾ ಇದ್ದೀನಿ. ಸೊ ಅಪ್ಪು ಸರ್ ಹುಟ್ಟುಹಬ್ಬದ ಶುಭಾಶಯಗಳು, ಮಿಸ್ ಯು. ನನ್ನ ಹೆಂಗೆ ಹೇಳಿ ಬ್ರೋ, ಏನಾರ ಇತ್ತು ಅಂದರೆ ನಾನೇ ವಾಟ್ಸಪ್ ತೊಕ್ಕೊಂಬಿಡ್ತೀನಿ, ಅಷ್ಟು ಮಿಸ್ ಮಾಡ್ಕೊತಾ ಇದ್ದೀನಿ ಬ್ರೋ. ನಾನು ಹೆಂಗೆ ಹೇಳಿ ಅವ್ರ ಬಗ್ಗೆ 1000 ಮಾತಾಡಿದ್ದೀನಿ ಬ್ರೋ, ಅಪ್ಪು ಸರ್ ಬಗ್ಗೆ. ಇವತ್ತು ಅವ್ರ ಬರ್ತ್ಡೇ ದಿನ ರಿಲೀಸ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಐ ಲವ್ ಯು ಅಪ್ಪು ಸರ್, ಮಿಸ್ ಯು. ದೇವತ ಮನುಷ್ಯ ನೀವು, ನಿಮ್ಮಿಂದ ನಾನು, ನಮ್ಮ ಜನತೆ ಅಭಿಮಾನಿ ದೇವರುಗಳು. ಕಲಿತಿರೋದೊಂದೇ, ಒಬ್ರಿಗೆ ಮೋಸ ಮಾಡಬಾರ್ದು, ಒಬ್ರಿಗೆ ತಲೆ ಹೊಡಿಬಾರ್ದು. ಆದರೆ ನಿನ್ನ ಕೈಯಿಂದ ಸಹಾಯ ಮಾಡು, ಇಲ್ಲ ಒಂದೊತ್ತು ಊಟ ಹಾಕು. ಅವ್ರ ಥರ ನಮಗೆ ಮಾಡೋಕ್ಕಾಗಲ್ಲ, ಅಷ್ಟೆಲ್ಲ ನಾವು ಬೆಳೆದಿಲ್ಲ, ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗಿರೋ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳ್ಕೊಂಬಂದವರು, ಒಬ್ಬರಿಗೆ 1,00,000 ಕೊಡೋಕ್ಕಾಗಲ್ಲ. 10 rupees ಕೊಟ್ಟು ಊಟ ಕೊಡಿಸ್ಬೋದು, ಇಲ್ಲ ಟೀ ಬಂದು ಕೊಡಿಸ್ಬೋದು. ಅದು ನಮ್ಮ ಅಪ್ಪು ಸಾರಿಂದ ಇನ್ಸ್ಪಿರೇಷನ್ ತೊಗೊಂಡಿರೋದು ನಾನು. ಸೆಕೆಂಡ್ ಹಾಫ್ ಹೇಳ್ತೀನಿ, ಯಾಕೆ ತಡ ಮಾಡೋಣ, ನಮ್ಮ ಅಣ್ಣಂದ್ರ ಜೊತೆ ಎಲ್ಲ ಮೂವಿ ನೋಡ್ತೀನಿ, ಬನ್ನಿ ಸಿಗೋಣ ಬಾ.